ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇನ್ ಮ ನ್ಯೂ ವಿಡಿಯೋ ಸೊ ನಾನು ನಿಮ್ಮ ಗುರು ಆ್ಯಂಡ್ ನೀವು ನೋಡ್ತಿದ್ರೆ ಮಾಲ್ಗುಡಿ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತು ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂತಂದ್ರೆ ಸೊ ಕಲೆಕ್ಷನ್ ವಿಡಿಯೋ ಪಾರ್ಟ್ ಟು ಸೊ ನನ್ನ ಗನ್ ಕಲೆಕ್ಷನ್ ವಿಡಿಯೋ ತೋರ್ಸೋಕ್ಕೆ ಬಂದಿದ್ದೀನಿ ಲಾಸ್ಟ್ ವೀಕು ಪಾರ್ಟ್ ಒನ್ ಅಪ್ಲೋಡ್ ಮಾಡಿದೆ ಸೊ ಪಾರ್ಟ್ ಒನ್ ಅಪ್ಲೋಡ್ಗೆ ಸೊ ಹೇಗಿತ್ತು ಅಂತಂತ ನೀವು ಕಮೆಂಟ್ ಮಾಡಬೇಕು ಸೊ ಇವತ್ತು ಈ ವಿಡಿಯೋದಲ್ಲಿ ಗನ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಸೊ ಗಾಯ್ಸ್ ನಾನು ತೋರಿಸುವಂತಹ ಈ ಗನ್ ಕಲೆಕ್ಷನು ಆಲ್ಮೋಸ್ಟ್ ಆಲು ಸಖತ್ ರಿಚ್ ಕಲೆಕ್ಷನ್ ಆಗಿರುತ್ತೆ ಸೊ ಯಾವ ಥರ ರಿಚು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಸೊ ಗಾಯ್ಸ್ ಅದಕ್ಕೂ ಮುಂಚೆ ಇನ್ನೊಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗಾಯ್ ಸೊ ದಯವಿಟ್ಟು ಇವಾಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಬಿಡಿ ಯಾಕೆ ಅಂತಂದರೆ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಸಮಯನ ವೇಸ್ಟ್ ಮಾಡಿದೆ ಬನ್ನಿ ಕಲೆಕ್ಷನ್ ವಿಡಿಯೋಗೆ ಹೋಗ್ಬಿಡೋಣ ಓಕೆ ಗಾಯಸ್ ಮೊದಲನೇದಾಗಿ ಪೆಟ್ಟು ಯಾವ್ಯಾವ್ದು ಐತೆ ಅಂತ ನೋಡುವ ಸೊ ನನ್ನ ಹತ್ರ ಬಾಂಡ್ ಇದು ಫ್ರೀಯಾಗೆ ಬಂದಿತ್ತು ಸೊ ಆಲ್ಮೋಸ್ಟ್ ಆಲ್ ಆಲು ಇರೋದೆಲ್ಲ ಫ್ರೀಯಾಗೆ ಬಂದಿರೋದು ಆಲ್ಮೋಸ್ಟ್ ಆಲ್ ಎಲ್ಲನೂ ಜಾಸ್ತಿ ಟಾಪಪ್ ಮಾಡಿ ತಗೊಂಡಿಲ್ಲ ಒಂದು ಎರಡು ಇರ್ಬೋದು ಅಷ್ಟೇ ಸೊ ಗಾಯ್ ಸ ನೀವು ಇಲ್ಲಿ ನೋಡ್ತೀರ ಇದ್ರದ್ದು ಸ್ಕಿನ್ ಐದೈತೆ ಗುರು ಇದ್ರದ್ದು ಸ್ಕಿನ್ ಐದೈತೆ ಓಕೆ ಇದು ಕೂಡ ಯಾವುದೋ ಒಂದು ಬಾಕ್ಸ್ ತಗೊಂಡು ಡೈಲಿ ಒಂದೊಂದು ವೀಡಿಯೋ ನೋಡಿ ಡೈಮಂಡ್ ತಗೊಂಡು ಆ ಡೈಮಂಡಲ್ಲಿ ಬರುವಂತಹ ಎಪ್ಪತ್ತೈದು ಡೈಮಂಡ್ ಕಲೆಕ್ಟ್ ಮಾಡಿ ಆಗ ಮೂರು ಕ್ರೇಡ್ ತಗೊಂಡಾಗ ಫ್ರೀಯಾಗಿ ಸಿಕ್ಕಿತ್ತು ಅದು ಸೊ ಅವಾಗೆಲ್ಲ ಬಿಟ್ಟು ಡೈಮಂಡ್ ಕೊಡ್ತೀರ ಗುರು ಇವಾಗೆಲ್ಲ ಎಲ್ಲ ಬಿಸ್ನೆಸ್ ಮೈಂಡು ಒಂದು ಡೈಮಂಡು ಫ್ರೀಯಾಗಿ ಕೊಡೋಲ್ಲ ಸೊ ಇರಲಿ ಪರವಾಗಿಲ್ಲ ಸೊ ಇದಂತೂ ಇಲ್ಲ ನನ್ನ ಹತ್ರ ಸೊ ಇವಾಗ ಯಾವುದೇ ಪೆಟ್ ಬಿಟ್ಟರೂ ಕೂಡ ವ್ಯಾಗರ್ ಪೆಟ್ಟೆ ಬೆಸ್ಟು ಯಾಕಂದರೆ ಗ್ಲೋವಲ್ ಕೊಡ್ತಿದೆ ಸೊ ಕಷ್ಟ ಕಾಲದಲ್ಲಿ ಕಾಪಾಡ್ತಿದ್ದಲ್ಲ ಗುರು ಅದಕ್ಕೋಸ್ಕರ ಅದೊಂದು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಅದಕ್ಕಿಂತ ಚೆನ್ನಾಗಿರೋ ಪೆಟ್ಟು ಬರೋ ತನಕ ಯಾವುದನ್ನು ಪರ್ಚೇಸ್ ಮಾಡೋಲ್ಲ ಸುಮ್ಮನೆ ವೇಸ್ಟ್ ಇನ್ವೆಸ್ಟು ನೀವು ಕೂಡ ಅಷ್ಟೇ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದಾಗಿತ್ತು ಪೆಟ್ಟು ಈಗ ಕಲೆಕ್ಷನ್ ವೀಡಿಯೋಗೆ ಬರೋಣ ಸೊ ಎಮೌಂಟ್ ಇಲ್ಲಿ ನೋಡ್ತಿರ್ಬೋದು ನನ್ನ ಹತ್ರ ಸುಮಾರುಗಳ ಎಮೋಟ್ ಐತೆ ನೀವು ಇಲ್ಲಿ ನೋಡ್ಕೋಬೋದು ಜಂಡ ರೋಸೊ ಪ್ರೊಪೋಸ್ ಮಾಡೋಕ್ಕೆ ಇದು ಪ್ರೊಪೋಸ್ ಮಾಡಿದ್ಮೇಲೆ ಸೆಲ್ಫಿ ತಗೊಳಕ್ಕೆ ಹುಡುಗಿ ಒಪ್ಕೋಬಿಟ್ರೆ ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ ಆಮೇಲೆ ಕಾಫಿ ಟೀ ಕುಡಿಯೋಕ್ಕೆ ಆಮೇಲೆ ಬ್ರೇಕಪ್ ಆದರೆ ಕ್ಯಾನ್ ಹತ್ಕೊಂಡು ಗನ್ನಲ್ಲಿ ಹೊಡೆದಾಕಕ್ಕೆ ಇರಲಿ ಪರವಾಗಿಲ್ಲ ಸೊಗಾಯ್ಸ ಇಷ್ಟೊಂದು ಎಮೌಂಟ್ಗಳೈತೆ ಅಷ್ಟೇ ನನ್ನ ಹತ್ರ ಸೊ ನೋಡುವ ಇನ್ನೂ ಯಾವ್ಯಾವ್ದು ಐತೆ ಅಂತ ಕಲೆಕ್ಷನ್ನು ಗನ್ ಕಲೆಕ್ಷನ್ ಬರುತ್ತೆ ಗಾಯ್ಸ್ ನಾನಂತೂ ಗನ್ ಕಲೆಕ್ಷನ್ ನೋಡಿದ್ರೆ ನೀವಂತೂ ಫಿದಾಗ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಗನ್ ಕಲೆಕ್ಷನ್ ವೀಡಿಯೋ ನೋಡಿದ್ಮೇಲೆ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಸೊ ಗಾಯ್ಸ್ ನೋಡುವ ಸೊ ಇಷ್ಟೇ ನನ್ನ ಹತ್ರ ಇರೋದು ಸೊ ಇದಂತೂ ಥ್ರೋನ್ ಅಮೌಂಟ್ ಇಲ್ಲ ಸೊ ಆರಾಮಾಗಿ ಟಾಪ್ ಅಪ್ ಇವೆಂಟು ಬಿಟ್ಟಿದ್ದ ಐನೂರು ಡೈಮಂಡ್ಗೂ ಬಿಟ್ಟಿದ್ದ ಸ್ಟೋರಲ್ಲಿ ಒಂದಿನ ಸೊ ಆದರೂ ಕೂಡ ನಾನು ತಗೊಳ್ಳೇ ಇಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಗಾಯ್ಸ್ ಕಾರ್ ಕಲೆಕ್ಷನ್ಗೆ ಬಂದರೆ ಇದೊಂದು ಸ್ಕಿನ್ ಐತೆ ಟುಕ್ ಟುಕ್ ಇದು ಗನ್ನಲ್ಲಿ ಸೊ ಜೀಪಲ್ಲಿ ಕೂಡ ಒಂದು ಆರು ಇರ್ಬೋದು ಇದಂತೂ ಸಕ್ಕತ್ತಾಗೈತೆ ಇದು ಕೂಡ ಚೆನ್ನಾಗೈತೆ ಇದೊಂದು ಯಾವುದೋ ಕೋಬ್ರ ಬಂಡಲ್ ಇವೆಂಟ್ ಬಿಟ್ಟನಲ್ಲ ಇವಾಗ ಆ ಥರ ಇವೆಂಟಲ್ಲಿ ಬಿಟ್ಟಿದ್ದು ಸೊ ಕಾರ್ ಸ್ಕಿನ್ನಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸ್ಕಿನ್ ಐತೆ ಲ್ಯಾಂಬರ್ಗಿನಿ ಸೊ ಬೈಕಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಕಿನ್ ಗಾಯಸ್ ಸೊ ಮಾನ್ಸ್ಟರ್ ಟ್ರಕ್ಕಲ್ಲಿ ಕೂಡ ಅನಿಮೇಷನ್ ಐತೆ ಎರಡು ಅನಿಮೇಷನ್ ಇರೋದೈತೆ ಮೂರು ನಾಲ್ಕು ಐದು ಅನಿಮೇಷನ್ ಐತೆ ಐದು ಆರು ಸ್ಕಿನ್ ಐತೆ ಗಾಯಸ್ ಇದರಲ್ಲಿ ಆರು ಸ್ಕಿನ್ ಸೊ ಇದ್ಯಾವುದು ಇದು ಟೂ ಸೀಟರ್ ಗಾಡಿ ಬಂದರೆ ನಾಲ್ಕು ಸ್ಕಿನ್ ಐತೆ ಓಕೆ ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ ಕಡೆ ಬಂದ್ಬಿಡೋಣ ಸೊ ಗಾಯ್ಸ ಬ್ಯಾಕ್ ಪ್ಯಾಕ್ ಬಂದರೆ ಸೊ ನಾನು ಯೂಸ್ ಮಾಡ್ತಿರೋದು ಇದು ಸೊ ಇದು ಆಲ್ಮೋಸ್ಟ್ ಆಲು ಹದಿನಾಲ್ಕನೇ ಎಲೆಟ್ ಪಾಸ್ ಅನಿಸುತ್ತೆ ಹದಿನಾಲ್ಕನೇ ಎಲೆಟ್ ಪಾಸಲ್ಲೇ ಫ್ರೀಯಾಗಿ ಸಿಕ್ಕಿದ್ದು ಸೊ ಇನ್ನೂರು ಇಪ್ಪತ್ತೈದು ಮಾಡ್ತು ಅಂದರೆ ನಿಮಗೆ ಫ್ರೀಯಾಗಿ ಸಿಕ್ತಿತ್ತು ಬ್ಯಾಗು ಸೊ ಚೆನ್ನಾಗೈತೆ ನಾನು ಇವಾಗ ಅದೇ ಯೂಸ್ ಮಾಡ್ತಿರೋದು ಸೊ ನಿಮಗೆ ಬ್ಯಾಗ್ಗೆಲ್ಲ ನೀವೇ ನೋಡ್ತಿರ್ಬೋದು ಐತೆ ಅಂತ ಕೋಬ್ರಾ ಬ್ಯಾಗು ಓಕೆ ಇವೆಲ್ಲ ಆಲ್ಮೋಸ್ಟ್ ಆಲ್ ಎಲೆಟ್ ಪಾಸ್ದೆ ಜಾಸ್ತಿ ಐತೆ ನನ್ನ ಹತ್ರ ಯಾಕಂದರೆ ಜಾಸ್ತಿ ಎಲೆಟ್ ಪಾಸ್ ತೆಗೆದು ನಿಮಗೂರು ಎಷ್ಟು ಅಂತಂದರೆ ಒಂದು ಆಲ್ಮೋಸ್ಟ್ ಆಲು ಇಪ್ಪತ್ತೆರಡು ಎಲೆಟ್ ಪಾಸ್ ಆಡಿರ್ಬೋದು ಅಂದರೆ ಇಪ್ಪತ್ತೆರಡು ಎಲೆರ್ಟ್ ಬಸ್ ತೆಗ್ದಿರ್ಬೋದು ಅದ್ರ ಮಧ್ಯೆ ಸುಮಾರು ತೆಗ್ದಿಲ್ಲ ಅದು ಯಾವ್ಯಾವ್ದು ಅಂತ ನನಗೆ ಗೊತ್ತಿಲ್ಲ ಸೊ ನೋವೇ ನೀವೆಲ್ಲಿ ನೋಡ್ತಿದ್ದೀರ ಸೊ ಯಾವ ಥರ ಐತೆ ಬ್ಯಾಕ್ ಕಲೆಕ್ಷನ್ ಅಂತ ಸೊ ಇಷ್ಟು ಬ್ಯಾಗ್ ಕಲೆಕ್ಷನ್ ಪ್ಯಾಕ್ ನಿಮ್ಮ ಹತ್ರ ಆಯಿತಾ ಅಂತ ಕಾಮೆಂಟ್ ಮಾಡಿ ಸೊ ನೀವೇನಾದರೂ ಓಲ್ಡ್ ಪ್ಲೇಯರ್ ಆಗಿ ಎಲ್ಲ ಎಲೆರ್ಟ್ ಪಸ್ ತೆಗಿತಿದ್ರೆ ನಿಮ್ಮ ಹತ್ರ ಖಂಡಿತ ಇದ್ದೇ ಇರ್ತದೆ ಸೊ ಇಲ್ಲ ಅಂತಂದರೆ ನೋಡಿ ಹಂಗೆ ಇಷ್ಟಾದರೂ ಒಂದು ಲೈಕ್ ಹಾಕ್ಬಿಡಿ ಗಾಯಸ್ ಓಕೆನಾ ಸೊ ಇದು ನನ್ನ ಕಲೆಕ್ಷನ್ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ನನ್ನ ಹತ್ರ ಬ್ಯಾಕ್ ಪ್ಯಾಕ್ ಆಲ್ಮೋಸ್ಟ್ ಅಲ್ಲೂ ಒಂದು ಹಂಡ್ರೆಡ್ ಐತೆ ಅನ್ಕೋತೀನಿ ಸೊ ಹಂಡ್ರೆಡ್ ಬ್ಯಾಕ್ ಪ್ಯಾಕ್ ಇರ್ಬೋದು ಗಾಯ್ಸ್ ಇಲ್ಲ ಅಂತಂದರೂ ಕೂಡ ಒಂದು ಏಯ್ಟಿ ಹತ್ರ ಇರ್ತದೆ ಸೊ ಕೌಂಟ್ ಮಾಡೋಕ್ಕೆ ಹೋಗಿಲ್ಲ ನಾನು ನೋಡುವ ಓಕೆನಾ ಓಕೆ ಇಷ್ಟೇ ಬ್ಯಾಗು ಮುಗಿದೈತು ಗುರು ಇದಂತೂ ಫ್ರೀ ಈಗ ಸ್ಕೈ ವಿಂಗ್ ಬಂದರೆ ಸೊ ಸ್ಕೈ ವಿಂಗಲ್ಲಿ ಎರಡು ಐತೆ ಅದರಲ್ಲಿ ಒಂದು ಫ್ರೀಯಾಗಿ ಕೊಟ್ಟಿದ್ದು ಇನ್ನೊಂದು ಪ್ಲೆಂಕೋ ಈವೆಂಟ್ ಅಂತ ಏನೋ ಬಂದಿತ್ತಲ್ಲ ಅದರಲ್ಲಿ ನೂರ ಎಂಬತ್ತು ಡೈಮಂಡ್ಗೆನೇ ಸಿಕ್ಬಿಟ್ಟಿತ್ತು ಸೊ ಅದ್ರದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲೇ ಸೊ ಚೆಕ್ ಮಾಡ್ಬೋದು ಇಲ್ಲ ಅಂತಂದರೆ ಮೇಲೆ ಐ ಕಾರ್ಡಲ್ಲಿ ಹಾಕ್ತೀನಿ ಬೇಕಾದರೆ ನೋಡ್ಕೊಳ್ಳಿ ಓಕೆ ಲೂಟ್ ಬಾಕ್ಸ್ಗಳು ಗಾಯಿಸಿ ಆಲ್ಮೋಸ್ಟ್ ಆಲು ಎಲೆಟ್ ಪಾಸ್ ಲೂಟ್ ಪಾಸ್ಗಳೈತೆ ಸೊ ತೋರಿಸ್ತೀನಿ ರೀ ಇದು ನೋಡಿ ಎಲೆಟ್ ಪಾಸ್ತು ನಮಗೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಗಾಯಿಸಿ ಇಪ್ಪತ್ತೇ ಇಪ್ಪತ್ತು ಎಲೆಟ್ ಪಾಸ್ತು ಲೂಟ್ ಬಾಕ್ಸ್ ಅಂತ ಇದ್ರಲ್ಲಿ ತೋರಿಸ್ತೈತೆ ಸೊ ಗೊತ್ತಿಲ್ಲ ನಾನು ಇಪ್ಪತ್ತೆರಡು ಎಲೆಟ್ ಪಾಸ್ ಆಡಿರೋದು ಆದರೆ ಇರಲಿ ಇದು ಈವೆಂಟಲ್ಲಿ ಎರಡು ಅದನ್ನು ಬಿಟ್ಟರೆ ರ್ಯಾಂಕ್ ಮೆಸ್ತು ಒಂದು ಲಕ್ ರಾಯಲ್ದು ಒಂದು ಮತ್ತು ಸ್ಟೋರ್ದು ಇಷ್ಟೈತೆ ಗಾಯ್ಸ್ ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗೈತೆ ಅನಿಮೇಷನ್ ಇರೋದೆಲ್ಲ ಚೆನ್ನಾಗಿ ಇರ್ತದೆ ಅಲ್ವ ಗಾಯ್ಸ್ ಸೊ ಅನಿಮೇಷನ್ ಇಲ್ಲ ಅಂತಂದ್ರೆ ಸ್ವಲ್ಪ ಕಿಡಿ ಇರೋಲ್ಲ ಅನಿಮೇಷನ್ ಇದ್ರೆ ಚೆನ್ನಾಗಿ ಇರ್ತಿದೆ ಸಕತ್ತಾಗಿ ಓಕೆ ಲೂಟ್ ಬಾಕ್ಸ್ಗಳು ನನ್ನ ಹತ್ರ ಇದು ಕೂಡ ಒಂದು ಐವತ್ತು ಇರ್ಬೋದು ಅಂತ ಅಂದ್ಕೋತೀನಿ ಓಕೆನಾ ಸೊ ಸರ್ಫ್ ಬೋರ್ಡಕ್ಕೆ ನಾನು ಕರೆಂಟ್ಲಿ ಯೂಸ್ ಮಾಡ್ತಿರೋದು ಇದು ಇದು ಚೆನ್ನಾಗೈತೆ ಮೊದಲು ಸರ್ಫ್ ಬೋರ್ಡ್ಗಳನ್ನ ಎಲ್ಲೆರಡು ಪಾಸಲ್ಲಿ ಎರಡೆರಡು ಕೊಡ್ತಿದ್ದ ಸೊ ಗಾಯ್ಸ್ ಇಲ್ಲಾಯ್ತಲ್ಲ ಈ ಸರ್ಫ್ ಬೋರ್ಡ್ ನೋಡ್ಕೊಳ್ಳಿ ಅದೇ ಥರದ್ದು ನನ್ನ ಹತ್ರ ಐದು ಐತೆ ತೋರಿಸ್ತೀನಿ ಅದು ಒಂದು ಲೆಕ್ಕ ಕಳಿ ಇವಾಗ ಕರೆಂಟಾಗಿ ಇದು ಯೂಸ್ ಮಾಡೋಣ ಓಕೆ ಅದೊಂದು ಎಲೆಟ್ ಪಾಸ್ ಸಿಕ್ಕಿತ್ತು ಸಕ್ಕದಾಗಿತ್ತು ಆ ಎಲೆಟ್ ಪಸ್ ಮಾತ್ರ ಚಿಂದಿಯಾಗಿ ಸೊ ನೋಡಿ ಇಲ್ಲಿ ಎರಡನೇದು ಇದು ಎರಡನೇದು ಹೋಯ್ತಾ ಓಕೆ ಇದು ಮೂರನೇದು ಮ್ಯಾಜಿಕ್ ಕಜ್ಜಿದು ಮ್ಯಾಜಿಕ್ ಅಜ್ಜಿ ಮೂರನೇದು ಇಲ್ಲೊಂದು ಐತೆ ನೋಡಿ ನಾಲ್ಕನೇದು ಮ್ಯಾಜಿಕ್ ಅಜ್ಜಿ ಸರ್ಫ್ ಬೋರ್ಡ್ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐತೆ ಗಾಯ್ಸ್ ಒಂದೇ ಥರದ್ದು ಆದರೆ ಬೇರೆ ಬೇರೆ ಅನಿಮೇಷನ್ ಮಾಡೋಣ ಸೊ ಒಂದೇ ಥರ ನಾಲ್ಕು ಸರ್ಫ್ ಬೋರ್ಡ್ ಬಿಡು ಅನಿಮೇಷನ್ ಬೇರೆದು ಕೊಟ್ಟವನೇ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬಿಸ್ನೆಸ್ ಮೈಂಡ್ ಇರಬೇಡ ಗರನೇದವ್ರಿಗೆ ಅಂತ ಹಾಂ ಇರಲಿ ಪರವಾಗಿಲ್ಲ ಮ್ಯಾಜಿಕ್ ಅಜ್ಜಿ ಏನಾದದು ಮ್ಯಾಜಿಕ್ ಅಜ್ಜಿ ಸರ್ಫ್ ಬೋರ್ಡ್ ಅಂತ ಹೇಳ್ಬೋದು ಮ್ಯಾಜಿಕ್ ಬ್ರೂಮ್ ಯಾವುದೋ ಒಂದು ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕಾರೆ ಅದ್ರದ್ದು ಎಪಿಸೋಡು ಅಂತಂದರೆ ಅದ್ರದ್ದು ಏನು ಸೀರಿಯಲ್ ಟೈಪ್ ಬರ್ತಿತ್ತು ಚೆನ್ನಾಗಿತ್ತು ನಾನು ನೋಡ್ತಿದ್ದೆ ಸೊ ನೀವು ನೋಡ್ತಿದ್ದೀರಂತ ಕೆಳಗಡೆ ಕಾಮೆಂಟ್ ಮಾಡಿ ಓಕೆನಾ ನನ್ನ ಹತ್ರ ಸರ್ಫ್ ಬೋರ್ಡು ಇದು ಕೂಡ ಆಲ್ಮೋಸ್ಟ್ ಆಲ್ ಒಂದು ಐವತ್ತು ಅರವತ್ತು ಇರ್ಬೋದು ಸೊ ಪ್ಯಾರಾಶೂಟ್ ಕಡೆ ಬಂದ್ಬಿಡೋಣ ಸೊ ಪ್ಯಾರಾಶೂಟಲ್ಲಿ ಇಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಚೆನ್ನಾಗೈತೆ ಗು ಕಲೆಕ್ಷನು ಓಕೆ ಇಷ್ಟೊಂದು ಪ್ಯಾರಾಶೂಟ್ಗಳೈತೆ ಸೊ ನನಗೆ ಗೊತ್ತಿಲ್ಲ ಕಲೆಕ್ಷನ್ ತೋರಿಸೋದ್ ತನಕ ಎಷ್ಟು ಅಂತ ಸೊ ಯಾರೆಲ್ಲ ಕಲೆಕ್ಷನ್ನ ಸ್ಕಿಪ್ ಮಾಡಿದೆ ನೋಡ್ತಿದ್ರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಗಾಯ್ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕ್ಬಿಡಿ ಸೊ ನೀವು ಮಾಡೋ ಲೈಕು ನಮಗೊಂಥರ ಮೋಟಿವೇಶನು ಸೊ ಗಾಯಿ ಸಂಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ಬೇಗ ಬೇಗ ಲವ್ ಅನ್ಕೆ ಮಾಡಿಬಿಡೋಣ ಇವಾಗ ಹತ್ತು ಸಾವಿರದ ಎಂಟುನೂರು ಆಗೈತೆ ಅನ್ಕೋತೀನಿ ಸೊ ಇನ್ನೂ ಇನ್ನೂರು ಬೇಕಾಗಿರೋದು ಸೊ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವೇನಾದ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಸೊ ಆಗಿಬಿಡ್ತಿದೆ ಓಕೆ ಬಂದ್ಬಿಡೋಣ ಇದಾಯಿತು ಇದು ಬ್ಯಾನರ್ಗಳೇನು ಅಷ್ಟೊಂದು ಕಿಡಿ ಅನಿಸಲ್ಲ ಇರಲಿ ಎಷ್ಟೆಷ್ಟು ಕಲೆಕ್ಷನ್ ಐತೆ ಅಂತ ನೀವೇ ನೋಡ್ಕೊಬಿಡಿ ಇದನ್ನು ಒಂದೊಂದು ತೋರ್ಸೋಕೆ ಹೋಗೋಲ್ಲ ಯಾಕಂದರೆ ಅದೊಂದೇನು ಕಿಡಿ ಇಲ್ಲ ಗಾಯಸ್ ಓಕೆನಾ ಯಾವುದಾದ್ರು ಒಂದು ಯೂಸ್ ಮಾಡಿಕೊಂಡ್ರು ಸಾಕು ನನ್ನ ಹತ್ರ ಅಲ್ಲಿ ಎಲ್ಲ ಹೀರೋಯಿಕ್ ಬ್ಯಾನರ್ ಐತೆ ಸೀಸನ್ ಟ್ವೆಲ್ಲಿಂದ ಸೀಸನ್ ಟ್ವೆಲ್ಲಿಂದ ಸೀಸನ್ ಟ್ವೆಂಟಿ ತ್ರೀ ತನಕ ಎಲ್ಲ ಹೀರೋಯಿಕ್ ಬ್ಯಾನರ್ ಐತೆ ಅಂತಂದ್ರೆ ಎಷ್ಟಾಯಿತು ಒಂಬತ್ತು ಸೀಸನ್ ಹನ್ನೊಂದು ಸೀಸನ್ ಹೀರೋಯಿಕ್ ಆಯಿತು ಹನ್ನೊಂದು ಸೀಸನ್ ಹೀರೋಯಿಕ್ ಬ್ಯಾನರು ನನ್ನ ಹತ್ರ ಐತೆ ನಾನು ಆಡಿರೋದು ಅನ್ನೊಂದು ಸೀಸನ್ ಆದರೆ ಹನ್ನೊಂದು ಸೀಸನು ಹೀರೋಯಿಕ್ ಬ್ಯಾನರ್ಗಳೈತೆ ಸೊ ನಿಮ್ಮ ಹತ್ರ ಯಾವ ಸೀಸನ್ನಿಂದ ಹೀರೋಯಿಕ್ ಬ್ಯಾನರ್ ಅಥವಾ ಹೀರೋಯಿಕ್ ಶರ್ಟ್ ಐತೆ ಅಂತ ಕಾಮೆಂಟ್ ಮಾಡಿ ಸೊ ಯಾವ ಸೀಸನಲ್ಲಿ ಮಿಸ್ ಆಗಿತ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ಅಂತಂದರೆ ನೀವು ಸ್ಟಾರ್ಟ್ ಮಾಡಿದ ರ್ಯಾಂಕ್ ಸೀಸನ್ ಎಷ್ಟು ಸೊ ನೀವು ರ್ಯಾಂಕಲ್ಲಿ ಹೀರೋಯಿಕ್ ಹೋಗಿದ್ದು ಸೀಸನ್ ಎಷ್ಟು ಸೊ ಹೀರೋಯ್ ಹೋದ್ಮೇಲೆ ಇಲ್ಲಿ ತನಕ ಎಷ್ಟು ಹೀರೋಯಿಕ್ ಸೀಸನ್ ಹೋಗಿದ್ದೀರಾ ಮತ್ತು ಮಧ್ಯದಲ್ಲಿ ಎಲ್ಲರೂ ಮಿಸ್ ಆಗಿದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ನಾವು ಕೂಡ ತಿಳ್ಕೊಳ್ಳೋಣ ಸೊ ಅದಾಗಿತ್ತು ಬ್ಯಾನರ್ ಆಯಿತು ಸೊ ಅವತಾರ ಬಂದುಬಿಟ್ರೆ ನಾನು ಕರೆಂಟಾಗಿ ಯೂಸ್ ಮಾಡ್ತಿರೋದು ಶಂಕ ಅದೊಂದು ಸೊ ಹಳೇದು ರೇರ್ ಅನ್ಸುತ್ತೆ ಎಲೆಟ್ ಪಾಸ್ತು ಫ್ರೀಯಾಗಿ ಸಿಕ್ಕಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನೀವೇ ನೋಡ್ಕೋಬೋದು ಬೇಕಾರೆ ವೀಡಿಯೋನ ಗೀಸ್ ಮಾಡಿಕೊಂಡು ಪಿನ್ಗಳು ನೋಡ್ತೀರಾ ಸೊ ಗೈಸ್ ಮೊಟ್ಟ ಮೊದಲನೇ ಪಿನ್ ಬಂದಿದ್ದು ಅದು ಸೊ ಈ ಪಿನ್ ಬಂದಾಗ ಅದರಲ್ಲಿ ಏನೋ ಬರ್ದಿದ್ದ ನೋಡ್ಕೊಳ್ಳಿ ತೋರಿಸ್ತೀನಿ ಇದರಲ್ಲಿ ಎಕ್ಸ್ಚೇಂಜ್ ಏನೋ ಐತೆ ಎಕ್ಸ್ಚೇಂಜ್ ರಿವಾರ್ಡ್ ಫಾರ್ ಪ್ಲೆಡ್ಜಿಂಗ್ ದ ಲಿಬರಲಿ ಇನ್ ರ್ಯಾಂಪೇಜ್ ಅಂತ ಸೊ ಏನೋ ಅಂದರೆ ಇದು ಮಡಗ್ಬಿಟ್ಟು ಯಾವ್ದಾರು ಒಂದು ಐಟಮ್ ತಗೋಬೋದೇನೋ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಪಿನ್ನು ಇದೇ ಫಸ್ಟ್ನೇಸ್ ಪಿನ್ನು ಸೊ ಸುಮಾರು ಜನ ಹತ್ರ ಪಿನ್ ಇರಲ್ಲ ಇರಲಿ ಪರವಾಗಿಲ್ಲ ಸೊ ಗಾಯ್ಸ್ ಅದಾಗಿತ್ತು ಕಲೆಕ್ಷನು ಇವಾಗ ನಮ್ಮ ಗನ್ ಕಲೆಕ್ಷನ್ ವೀಡಿಯೋಗೆ ಹೋಗ್ಬಿಡೋಣ ಸೊ ಗನ್ ಕಲೆಕ್ಷನ್ ವಿಡಿಯೋ ತೋರಿಸ್ತೀನಿ ಗಾಯ್ಸ್ ಬನ್ನಿ ಓಕೆ ಗನ್ ಕಲೆಕ್ಷನ್ ಬಂದರೆ ಫಸ್ಟೇ ಫಸ್ಟ್ ನಮಗೆ ಕಾಣೋದು ಎಮ್ ಫೋರ್ ಒನ್ ಸ್ಕಿನ್ನು ನನ್ನ ಹತ್ರ ಐತೆ ಏಳು ಎಮ್ ಫೋರ್ ಒನ್ ಸ್ಕಿನ್ ಅದ್ರಲ್ಲಿ ನಾನು ಯೂಸ್ ಮಾಡ್ತಿರೋದು ಅರ್ಥ ಎಂ ಫೋರ್ ಎವನ್ ಅನ್ನೋ ಅದನ್ನು ಬಿಟ್ಟರೆ ಲೆಜೆಂಡ್ರಿಯಾಗಿ ಇನ್ನೊಂದು ಐತೆ ಅದೊಂದು ಕೂಡ ಡಬಲ್ ರೇಟ್ ಆಫ್ ಇವರು ಸೊ ಯಾವ್ಯಾವ ಸ್ಕಿನ್ ಅಂತ ನೋಡಿ ಸೊ ಏಕೆಗೆ ಬಂದರೆ ಗಾಯ್ಸ್ ಇಲ್ಲಿ ನೋಡಿ ಇನ್ಕ್ಯೂಬೇಟರ್ದು ಟಾಪ್ ಏಕೆನೂ ಕೂಡ ನನ್ನ ಹತ್ರ ಐತೆ ಸೊ ಇದನ್ನು ಕೂಡ ಸ್ಪಿನ್ ಮಾಡಿದೆ ಸೊ ಈ ಇನ್ಕ್ಯೂಬೇಟರ್ ಸ್ಪಿನ್ನು ನಾನು ತೆಗೆದಾಗ ಹಿಂಗಿತ್ತು ಅಂತ ವೀಡಿಯೋ ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ಸೊ ಅದನ್ನು ಕೂಡ ನೀವು ನೋಡಿ ಸೊ ಆ ಇನ್ಕ್ಯುಬೇಟರು ನನಗೆ ಎಷ್ಟು ಡೆಮ್ಯಾಂಡಿಗೆ ಸಿಕ್ಕಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಟಾಪ್ ತೆಗ್ದಿದ್ದೆ ನಾನು ಕೂಡ ಅದನ್ನು ಬಿಟ್ಟರೆ ಎಮ್ ಫೋರ್ ಸಾರಿ ಎಮ್ ಒನ್ ಫೋರು ಅದು ಕೂಡ ನಾಲ್ಕು ಸ್ಕಿನ್ ಐತೆ ಸ್ಕಾರಲ್ಲಿ ನೋಡಿ ಗಾಯ್ ಸಲ್ ಲೆಜೆಂಡರಿ ಟೈಟನ್ಸ್ ಕಾರ್ದು ತಮ್ಮ ಅದು ಏನದು ಪುಣ್ಯ ಮಾಡಿರೋ ಸ್ಕಾರ್ ಅಂತ ಅದು ಸೊ ಆ ಸ್ಕಾರ್ ತಗೋಬೇಕು ಅಂದರೆ ಪುಣ್ಯ ಮಾಡಿರಬೇಕು ಯಾಕಂದರೆ ಮೂರೇ ಮೂರು ಸ್ಟೋನ್ ಕೊಟ್ಟರೆ ಸಿಕ್ತಿತ್ತು ಓಕೆ ಎದನ್ನು ಬಿಟ್ಟರೆ ಇಷ್ಟೊಂದು ಸ್ಕಿನ್ ಐತೆ ನೀವೇ ನೋಡ್ತಿರ್ಬೋದು ಒಂಬತ್ತು ಸೊ ಗ್ಲೋಸ ಎರಡೆರಡು ಐತೆ ಅದನ್ನು ಬಿಟ್ಟರೆ ಇಲ್ಲಿ ಫಾರ್ಮಸ್ಸಲ್ಲಿ ಐತೆ ಗಾಯ್ಸ್ ಒಂಬತ್ತು ಸ್ಕಿನ್ನು ಸೊ ಒಂಬತ್ತು ಸ್ಕಿನ್ನು ಓ ಪಿ ಗಾಯ್ಸ್ ಓಕೆ ನೀವು ಇಲ್ಲಿ ನೋಡ್ತಿದ್ದೀರ ಇಷ್ಟೊಂದು ಐತೆ ಫಾಮಸ್ಸು ನಿಮ್ಮ ಹತ್ರ ಫಾಮಸ್ ಎಷ್ಟೈತೆ ಅಂತ ಕಾಮೆಂಟ್ ಮಾಡಿ ಸೊ ಓಕೆ ಎಕ್ಸಾಮೆಟಿಕ್ ಬಂದುಬಿಟ್ರೆ ಲೆಜೆಂಡ್ರಿ ಎಕ್ಸಮೇಟು ಅಪ್ಗ್ರೇಡ್ ಸ್ಕಾರ್ ಕೂಡ ಐತೆ ಇನ್ಕ್ಯೂಬೇಟ್ರದ್ದು ಐತೆ ಅದನ್ನು ಬಿಟ್ಟರೆ ಮೊಟ್ಟ ಮೊದಲನೇ ಬಾರಿ ವೆಪನ್ ರಾಯಲ್ಲಿ ಎಕ್ಸೆಮೆಟ್ಗೆ ಬಿಟ್ಟಿದ್ದಂಥ ಲೆಜೆಂಡ್ರಿ ಗನ್ ಸ್ಕಿನ್ನು ಏನೋ ಐತೆ ಅದು ಕೂಡ ಐತೆ ಸೊ ಎ ಒನ್ ಫೋರಲ್ಲಿ ಡಬಲ್ ರೇಟ್ ಫೈರ್ ಐತೆ ಅದನ್ನು ಬಿಟ್ಟರೆ ಒಟ್ಟು ಇಷ್ಟು ಸ್ಕಿನ್ ಐತೆ ಗುರು ನನ್ನ ಹತ್ರ ಎಂಟು ಆರು ಐತೆ ಅದನ್ನು ಬಿಟ್ಟರೆ ಪ್ಲಾಸ್ಮಾ ಕೂಡ ಎರಡು ಸ್ಕಿನ್ ಐತೆ ಅದು ಕೂಡ ಎರಡು ಪರ್ಸಲ್ ಪಸ್ ಇದು ಸೊ ಇದ್ಯಾವುದು ಗನ್ ಕೂಡ ನಾಲ್ಕು ಸ್ಕಿನ್ ಐತೆ ಸೊ ಇಲ್ಲಿ ನೋಡ್ತಿದ್ರೆ ಇದು ಮೊಟ್ಟ ಮೊದಲನೇ ಆಗ್ ಸ್ಕಿನ್ನು ಸೊ ಇದಕ್ಕೆ ಕೂಡ ನಾನು ಒಂದು ಸಾವಿರ ಡಿಮ್ಯಾಂಡನ್ನೇ ಖರ್ಚು ಮಾಡಿದ್ದೆ ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ನನ್ನ ಚಾನಲ್ ಲಾಸ್ಟಿಗೆ ತಳ್ಳಿದ್ರೆ ಲಾಸ್ಟಲ್ಲಿ ಐತೆ ವೀಡಿಯೋ ಬೇಕಾದ್ರೆ ನೀವು ನೋಡ್ಬೋದು ಸೊ ಇದು ಪ್ಯಾರಾಫಲ್ ಕೂಡ ಒಂದು ಸ್ಕಿನ್ ಐತೆ ಸೊ ಮಾರ್ಕ್ ಮಾನ್ಸ್ ಮಾರ್ಕ್ಸ್ಮಾನ್ ರೈಫಲ್ಲು ಸೊ ಇದಕ್ಕೂ ಎಸ್ ಕೆ ಸುಗಾಯ್ಸ್ ನನ್ನ ಹತ್ರ ಒಂಬ ಸ್ಕಿನ್ ಐತೆ ಸೊ ಆಲ್ಮೋಸ್ಟಲ್ಲೂ ನೀವು ಯಾವುದೇ ಹಳೆ ಪ್ಲೇಯರು ಯಾರನ್ನೇ ನೋಡಿ ಸೊ ಆಲ್ಮೋಸ್ಟಲ್ಲ ಎಕ್ಸ್ ಎಸ್ ಕೆ ಎಸ್ ಅತ್ತು ಒಂಬ ಸ್ಕಿನ್ ಅದ್ರ ಹತ್ರ ಇರೋಕ್ಕೆ ಚಾನ್ಸ್ ಇಲ್ಲ ಸೊ ಯಾರಾದರೂ ಒಂಬತ್ತು ಸ್ಕಿನ್ ಮೇಲೆ ಇಟ್ಟಿದರೆ ಅವರು ಸಖತ್ ಖರ್ಚು ಮಾಡೋರು ಆಗಿರ್ತಾರೆ ಆದರೆ ನಾನು ಸಖತ್ ಖರ್ಚು ಮಾಡಿಲ್ಲ ಒಂಬತ್ತು ಸ್ಕಿನ್ ಐತೆ ಗಾಯಸ್ ನೋಡಿ ಎಸ್ ಕೆ ಎಸ್ ಒಂಬತ್ತು ಸ್ಕಿನ್ ಅಂದರೆ ತಮಾಷೆನಾ ಸಖತ್ತು ಓಕೆ ಅದನ್ನು ಬಿಟ್ಟರೆ ಮಾರ್ಕ್ಸ್ ಮಾನ್ ರೈಫಲಲ್ಲಿ ಮಿಷಿನ್ಗನು ಓಕೆ ಗಾಯಸ್ ಲೆಜೆಂಡ್ರಿ ಸ್ಕಿನ್ ಐತೆ ನಂತರ ಎಮ್ ಸಿಕ್ಸ್ ಆದರೂ ಕೂಡ ಅದು ಯೂಸ್ ಮಾಡ್ತಿಲ್ಲ ಓಕೆನಾ ಹಾಡಲ್ಲಿ ಒಂದು ಸ್ಕಿನ್ ಐತೆ ಫ್ರೀಯಾಗಿ ಬಿಟ್ಟಿದ್ದು ದಾನಿಗಳು ಫ್ರೀ ಫೈರ್ನವರು ಸೊ ಇವಾಗ ಎಸ್ ಎಮ್ ಜಿ ಅಂದ್ಬಿಟ್ರೆ ಗಾಯ್ಸ್ ಇದರಲ್ಲಿ ಎಂಟು ಸ್ಕಿನ್ ಐತೆ ಯು ಎಮ್ ಪಿ ಎಮ್ ಫೈವ್ ನೋಡಿ ಗಾಯ್ಸ್ ಎಮ್ ಪಿ ಫೈವು ಹನ್ನೊಂದು ಸ್ಕಿನ್ ಐತೆ ಅದರಲ್ಲಿ ಯೂಸ್ ಮಾಡ್ತಿರೋದು ಅದು ಇನ್ಕ್ಯೂ ಬಿಟ್ರೆ ಇವಾಗ ನಡೀತೈತೆ ಇನ್ಕ್ಯೂ ಬಿಟ್ರು ಅದನ್ನ ಬಿಟ್ರೆ ಡಬಲ್ ರೇಟೆ ಫೈರ್ದು ಐತೆ ಸೊ ಇಷ್ಟು ಗನ್ ಸ್ಕಿನ್ ಐತೆ ಸೊ ನಿಮ್ಮ ಹತ್ರ ಎಂ ಪಿ ಫೈ ಎಷ್ಟು ಗನ್ ಸ್ಕಿನ್ ಐತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಗಾಯ್ಸ್ ನನ್ನ ಹತ್ರ ಅಂತೂ ಅನ್ನೊಂದು ಐತೆ ಸೊ ವಿ ಎಸ್ ಎಸ್ ಅಲ್ಲೇ ಅಷ್ಟೊಂದು ಇಲ್ಲ ವಿ ಎಸ್ 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 ಎಂ ಜಿಗೆ ಗುರು ವಿ ಎಸ್ ಎಸ್ ಇರಲಿ ಪರವಾಗಿ ಅದು ಎಸ್ ಎಮ್ ಜಿನ ಇರಬೇಕು ಓಕೆ ಎಂ ಪಿ ಫಾರ್ಟಿ ಗಾಯ್ಸಲ್ಲಿ ಲೆಜೆಂಡರಿ ಗೋಬ್ರೆ ಎಂ ಪಿ ಐತೆ ಫ್ಲಾಶಿಂಗ್ ಸ್ಪೀಡ್ ಎಂ ಪಿ ಫಾರ್ಟಿನೂ ಐತೆ ನನ್ನ ಹತ್ರ ಸೊ ಇದು ಕೂಡ ಗೋಲ್ಡನ್ ಎಂ ಪಿ ಫಾರ್ಟಿ ಏನು ಅಂತಂದರೆ ಅದು ಲೈಟ್ನಿಂಗ್ ಬೋಲ್ಟ್ ಅಂತ ಏನೋ ಸೊ ಅದು ಕೂಡ ನನಗೆ ಫಸ್ಟ್ ವೆಪನ್ ರೈಲೇ ಸಿಕ್ಕಂಥ ಮೊದಲನೇ ಗನ್ನು ಗಾಯ್ ಸೊ ನಿಮಗೆ ಯಾವುದು ಮೊದಲನೇ ಗನ್ನು ವೆಪನ್ ರಾಯಲ್ ಸಿಕ್ಕಿದ್ದು ಅಂತ ಕೆಳಗಡೆ ಕಮೆಂಟ್ ಮಾಡಿ ಸೊ ಎಂ ಪಿ ಫಾರ್ಟಿ ನೋಡ್ಕೊಂಡ್ರೆ ನಂತರ ಡಬಲ್ ರೇಟ್ ಐದು ಯೂಸ್ ಮಾಡ್ತೀನಿ ಕರೆಂಟ್ಲಿ ಮತ್ತು ಐತೆ ಸೊ ಇದನ್ನು ಸಿ ಜಿ ಫಿಫ್ಟೀನ್ ಅಷ್ಟೊಂದಿಲ್ಲ ಸೊ ಗಾಯ್ಸ್ ನನಗೆ ಇಷ್ಟವಾಗಿರೋ ಗನ್ನು ತಾಮ್ಸನ್ನು ಸೊ ಇದು ಕೂಡ ನನ್ನ ಹತ್ರ ಐದು ಗನ್ ಸ್ಕಿನ್ ಐತೆ ಗಾಯ್ಸ್ ಇದು ಮೊದಲನೇ ಸರಿ ತಾಮ್ಸನ್ಗೆ ಬಿಟ್ಟಂಥ ಸ್ಕಿನ್ನು ಅದು ಕೂಡ ನನ್ನ ಹತ್ರ ಐತೆ ಆದರೆ ಇವಾಗ ಸಿಂಗಲ್ ರೇಟ್ ಆಫ್ ಫೈರ್ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಕ್ಲಾಸ್ ಕೊಡಲಿ ನಂಗೆ ತುಂಬಾ ಇಷ್ಟ ತಾಮ್ಸನು ಓಕೆ ವೆಕ್ಟರ್ ಬಂದರೆ ಇವಾಗ ಬಿಟ್ಟಂತಹ ಲೆಜೆಂಡ್ರಿ ಗನ್ ಸ್ಕಿನ್ ಒಂದೇ ಇರೋದು ಸೊ ಅದನ್ನು ಬಿಟ್ಟರೆ ಕೋಬ್ರ ಇವೆಂಟ್ ಐತಲ್ಲ ಆ ಥರ ಇವೆಂಟಲ್ಲಿ ಒಂದು ವೆಕ್ಟರ್ ಬಿಟ್ಟಿದೆ ಸೊ ಅದಕ್ಕೂ ಕೂಡ ನಾಲ್ಕು ಸಾವಿರ ಸ್ಪಿನ್ ಮಾಡಿದೆ ಅದು ಸಿಕ್ಕಿರಲಿಲ್ಲ ಸೊ ಡೈಮಂಡ್ ಎಲ್ಲ ಚೋತ್ಕೊಂಡಿತ್ತು ಓಕೆ ಶಾರ್ಟ್ ಗನ್ನಿಗೆ ಬಂದರೆ ಗಾಯ್ಸ್ ನೋಡ್ತಿದ್ದೀರಾ ಎಂಟು ಸ್ಕಿನ್ ಐತೆ ನನ್ನ ಹತ್ರ ಯಾವುದಿದು ಎಮ್ ಟೆನ್ನು ಸೊ ಆದರೆ ನಂಗೆ ಶಾರ್ಟ್ ಅಲ್ಲಿ ಆಡೋಕ್ಕೆ ಬರೋಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಸುಮಾರು ಜನಕ್ಕೂ ಕೂಡ ಶಾರ್ಟ್ ಗನ್ ಅಂದರೆ ಚೆನ್ನಾಗಿರಲ್ಲ ನಾನು ಅದ್ರಲ್ಲಿ ನಾನು ಒಬ್ಬ ಯಾಕಂದರೆ ನಾನು ಎಸ್ ಎಮ್ ಜಿ ಪ್ಲೇಯರು ಸೊ ಗಾಯ್ಸಿ ನೀವು ಶಾರ್ಟ್ ಗನ್ ಪ್ಲೇಯರ ಅಥವಾ ಎಸ್ ಎಮ್ ಜಿ ಪ್ಲೇಯರ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಸೊ ಟೂ ಬುಲೆಟು ಒಂದೇ ಸ್ಕಿನ್ನು ಸೊ ಇದು ಕೂಡ ಒಂದೇ ಸ್ಕಿನ್ ಇರೋದು ಓಕೆ ಇದಕ್ಕೆ ಬಂದರೆ ಲೆಜೆಂಡ್ರಿ ಎ ಡಬ್ಲ್ಯೂ ಎಮ್ ಐತೆ ಆದರೆ ಅದನ್ನು ಯೂಸ್ ಮಾಡ್ತಿಲ್ಲ ಇದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ಸಿಂಗಲ್ ಆಕ್ಯುರೇಸಿ ಸಿಂಗಲ್ ಡ್ಯಾಮೇಜ್ ಐತೆ ಅದಕ್ಕೋಸ್ಕರ ಇದು ಕೂಡ ಆರು ಸ್ಕಿನ್ ಐತೆ ಕಾರ್ಬನೇಟೇಟು ಸೊ ಇದು ಕೂಡ ಎರಡು ಸ್ಕಿನ್ ಐತೆ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಪಿಸ್ತಲು ಬಂದರೆ ಪಿಸ್ತಲಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಿಸ್ತಲಲ್ಲೂ ಸ್ಕಿನ್ ಐತೆ ಸೊ ನೀವು ಇಲ್ಲಿ ನೋಡ್ತಿರೋದ್ರೆ ಎರಡು ಸ್ಕಿನ್ ಐತೆ ಇದು ನಾಲ್ಕು ಸ್ಕಿನ್ ಐತೆ ಆದರೆ ನಾಲ್ಕು ಕೂಡ ಎಲೆಟ್ ಪಾಸ್ತೆ ಅಂತ ಅನ್ಕೋತೀನಿ ಮತ್ತು ಇದು ಕೂಡ ಎರಡು ಸ್ಕಿನ್ ಐತೆ ಓಕೆ ಇದು ಬಿಟ್ಟಿ ಕೊಟ್ಟಿದ್ದಂತಹ ಒಂದು ಮಿನಿ ಯೂಸಿದು ಅದು ಕೂಡ ಒಂದು ಸ್ಕಿನ್ ಐತೆ ಇದು ಮಾಮೂಲಿ ಎಲ್ಲರಿಗೂ ಸಿಕ್ಕೈತೆ ಸೊ ಟ್ರೀಟ್ಮೆಂಟ್ಗೂ ಕೂಡ ಎರಡು ಎರಡು ಸ್ಕಿನ್ ಆಗಿಬಿಡೈತೆ ಸೊ ಮೀಳಿಗೆ ಬರೋಣ ಗಾಯಸ್ ಇಲ್ಲಿ ಪ್ಯಾನ್ ನೋಡ್ತಿದ್ರ ಪ್ಯಾನು ಇದು ಟಾಪ್ ಅಪ್ ಇವೆಂಟ್ ಬಂದಿದ್ದು ಪ್ಯಾನು ಸೊ ಇದರಲ್ಲಿ ಕೂಡ ಒಂದು ಲೆಜೆಂಡ್ರಿ ಪ್ಯಾನ್ ಐತೆ ಅದನ್ನ ಯಾವುದೋ ಅಂತ ತೋರಿಸ್ಕೊಡ್ತೀನಿ ಸೊ ನನ್ನ ಹತ್ರ ಐತೆ ಒಂದು ಹದಿಮೂರು ಪ್ಯಾನು ಸೊ ಗಾಯಿಸಿ ಇವಿಲ್ ನೋಡ್ತಿದ್ದರೆ ಇದೇ ಲೆಜೆಂಡ್ರಿ ಪ್ಯಾನು ಸೊ ಈ ಪ್ಯಾನು ಎಲ್ಲಿ ಸಿಕ್ತು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಥವಾ ಹತ್ರ ಐತೆ ಅಂತ ಕಮೆಂಟ್ ಮಾಡಿ ಸೊ ಯಾರು ಸರಿಯಾದ ಉತ್ತರ ಕೊಡ್ತಾರೆ ಸೊ ನೋಡೋಣ ಗಾಯ್ಸ ಅವ್ರ ಕಮೆಂಟ್ನ ಪಕ್ಕ ಪಿನ್ ಮಾಡ್ತೀನಿ ಓಕೆ ಈ ಬ್ಲೇಡ್ಗೆ ಬಂದುಬಿಟ್ರೆ ಇಲ್ಲೊಂದು ಹದಿಮೂರು ಸ್ಕಿನ್ ಐತೆ ಗುರು ಯಾವುದು ಪರಾಂಗು ಸಾರಿ ಪರಾಂಗಲ್ಲಿ ನೋಡ್ತಿದ್ರೆ ನೀವು ಇಷ್ಟು ಸ್ಕಿನ್ ಐತೆ ಲೆಜೆಂಡರಿ ಸ್ಕಿನ್ಗಳು ಎಷ್ಟೈತೆ ಅಂತ ಒಪ್ಪಿ ಗಾಯ್ಸ್ ಓಕೆ ಬ್ಯಾಟಿಗೆ ಬಂದುಟ್ರೆ ಗಾಯ್ಸ್ ಬ್ಯಾಟಲ್ಲಿ ಐತೆ ಹತ್ರ ಹದಿನೈದು ಸ್ಕಿನ್ನು ಈ ಕರೆಂಟ್ಲಿ ನಾನು ಇದು ಯೂಸ್ ಮಾಡ್ತೀನಿ ಸೊ ಇದು ಯಾವ ಇವೆಂಟಲ್ಲಿ ಸಿಕ್ತು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಸೊ ಯಾರ್ಯಾರಿಗೆ ನೆನಪೈತೆ ಅಂತ ಓಕೆನಾ ಅದನ್ನು ಬಿಟ್ಟರೆ ನೀವೆಲ್ಲ ಸ್ಕಿನ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಷ್ಟೊಂದು ಹದಿನೈದು ಬ್ಯಾಟ್ ಐತೆ ಸೊ ನೆಕ್ಸ್ಟು ಕಟ್ಟಾನ ಕೂಡ ಐದು ಸ್ಕಿನ್ನ ನಾಲ್ಕು ಸ್ಕಿನ್ ಐತೆ ಗುರು ಐದು ಓಕೆ ಗಾಯ್ಸ್ ಸೈದರಲ್ಲಿ ನಾನು ಅದು ಯೂಸ್ ಮಾಡ್ತಿದ್ದೀನಿ ಅಪ್ ಇವೆಂಟು ಇನ್ನೂರು ಡೈಮಂಡ್ಗೆ ಮಾತ್ರ ಕೊಟ್ಟಿದ್ದೆ ಅದನ್ನು ಆ ಕಾಲದಲ್ಲೇ ಅಂದರೆ ಒಂದು ಒಂದೂವರೆ ವರ್ಷದ ಹಿಂದ್ಗಡೆ ಸೊ ಅದನ್ನು ಬಿಟ್ಟರೆ ಸ್ಕೈತೈಲಿ ಕೂಡ ಎರಡು ಸ್ಕಿನ್ ಐತೆ ಅದರಲ್ಲಿ ಇವಾಗ ಬಿಟ್ಟಿದ್ದು ಇದು ಸಿಕ್ಕೈತೆ ಫಿಸ್ಟಲ್ಲಿ ಎರಡೈತೆ ಒಂದು ಗೊಬ್ರ ಒಂದು ಫ್ಲೇಮಿಂಗ್ ಫಿಸ್ಟು ಗಾಯಸು ಮೊಟ್ಟ ಮೊದಲ ಫಿಸ್ಟು ಸೊ ಗಾಯಸ ನೋಡ್ತಿದ್ರೆ ಅಲ್ಲಿ ಇಪ್ಪತ್ತೈದು ಗ್ರಾನೇಡು ಗಾಯಸ್ ನನ್ನ ಹತ್ರ ಇರೋದು ಸೊ ನಿಮ್ಮ ಹತ್ರ ಎಷ್ಟು ಗ್ರಾನೇಡ್ ಐತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ನಾವು ಕೂಡ ತಿಳ್ಕೊಳ್ಳೋಣ ಸೊ ನನ್ನ ಹತ್ರ ಐತೆ ಇಪ್ಪತ್ತೈದು ಆದರೆ ನಾನು ಯೂಸ್ ಮಾಡ್ತಿರೋದು ಸೀಸನ್ ತ್ರೀ ಎಲೆಟ್ ಪಾಸ್ ಗ್ರೆನೇಡು ಸೊ ಆ ಗ್ರೆನೇಡು ಮೊದಲು ವೆಪನ್ ರಾಯಲ್ ಬಿಟ್ಟಿದ್ದ ಸೊ ವೆಪ್ ಆ್ಯಂಡ್ ರೈಲ್ ಸ್ಪಿನ್ ಮಾಡಬೇಕಾದ್ರೆ ಆ ಗ್ರಾನೇಡ್ ಸಿಕ್ಕಿತ್ತು ಆ ಗ್ರಾನೇಡು ಗಾಯ್ಸ್ ಸೀಸನ್ ತ್ರೀದು ಸೊ ನನ್ನ ಹತ್ರ ಗ್ಲೋವಲ್ ಕೂಡ ಹದಿಮೂರು ಐತೆ ಅದರಲ್ಲಿ ನಾನು ಯೂಸ್ ಮಾಡ್ತಿರೋದು ಫ್ರೀ ಆರ್ಡರ್ ಎಲರ್ಟ್ ಪಾಸು ಅದನ್ನು ಬಿಟ್ಟರೆ ಯಾವ್ಯಾವ ಎಲೆಟ್ ಪಾಸ್ ಐತೆ ಅಂತ ನೀವೇ ನೋಡ್ಕೋಬೋದು ನನ್ನ ಹತ್ರ ಚೆನ್ನ ಚೆನ್ನಾಗಿರೋದೆಲ್ಲ ಐತೆ ಸೊ ಗಾಯ್ಸಿನ ಅದರ್ಸಿಗೆ ಬಂದರೆ ಇಷ್ಟೇ ಇದು ಕೂಡ ಒಂದೊಂದು ಸ್ಕಿನ್ ಐತೆ ಅದರಿಂದ ಏನು ಅಷ್ಟೊಂದೇನು ಕಿಡಿಯಿಲ್ಲ ಸೊ ಗಾಯ್ಸ ಹೆಂಗಿತ್ತು ವೀಡಿಯೋ ನನ್ನ ಗನ್ ಕಲೆಕ್ಷನ್ನು ಹೆಂಗಿತ್ತು ಸೊ ನಿಮ್ಗೆ ಯಾವ ಗನ್ ಇಷ್ಟ ಆಯಿತು ಮತ್ತು ನಿಮ್ಗೆ ಯಾವ ಗನ್ ಇಷ್ಟ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ನಾವು ಕೂಡ ತಿಳ್ಕೊಳ್ಳೋಣ ಗಾಯಿಸೋ ಇದಾಗಿತ್ತು ಎಮ್ ಜಿ ಗುರುವಿನ ಕಲೆಕ್ಷನ್ ವೀಡಿಯೋ ಗನ್ ಕಲೆಕ್ಷನ್ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನಗೆ ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್